ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ. ಓಕೆ, ನಾನು ಬಿಜೆಪಿ ಅಭ್ಯರ್ಥಿ ಅಲ್ಲ, ನಾನು ಬಿಜೆಪಿಗೆ ಸೇರೋದೂ ಇಲ್ಲ. ಈ ಬಗ್ಗೆ ಮತ್ತೆ ಮತ್ತೆ ನಾನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ನನ್ನ ಬಗ್ಗೆ ಯಾರೋ ಕೆಲವರು ಮುಸ್ಲಿಮರು ಮಾತನಾಡಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದೆಲ್ಲ 80% ಸುಳ್ಳಿರುತ್ತೆ. ನಾನು ಬಿಜೆಪಿ ಅಭ್ಯರ್ಥಿ ಅಲ್ಲ, ಬಿಜೆಪಿಗೆ ಸೇರೋದಿಲ್ಲ ಅಂತ ಸುಮಲತಾ ಅಂಬರೀಶ್ ಪಬ್ಲಿಕ್ ಟಿವಿಗೆ ಕನ್ಫರ್ಮ್ ಮಾಡಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ಅವರು ಸುಮಲತಾ ಅಂಬರೀಶ್ ಅವರನ್ನ ಬೆಂಬಲಿಸಿ ಅಂತ ಹೇಳಿದಾಗ ಇವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ, ಹಾಗಾಗಿ ನಾವು ಇವರಿಗೆ ಸಪೋರ್ಟ್ ಮಾಡಲ್ಲ ಅಂತ ಮಂಡ್ಯ ಭಾಗದಲ್ಲಿ ಕೆಲ ಮುಸ್ಲಿಂ ಮಹಿಳೆಯರು ಮಾತನಾಡಿದ್ರು. ಈಗ ಮತ್ತೆ ಕನ್ಫರ್ಮ್ ಮಾಡಿದ್ದಾರೆ ಸುಮಲತಾ ಅಂಬರೀಶ್, ನಾನು ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲ, ಬಿಜೆಪಿಗೆ ಸೇರ್ಪಡೆಯಾಗಲ್ಲ ಅಂತ. ಬಂಡೀಪುರ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಸುಮಲತಾ ಅವರು ಪ್ರಚಾರವನ್ನು ಮಾಡ್ತಿರ್ತಕ್ಕಂಥದ್ದು ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಹೇಗಿದೆ ಮೇಡಮ್ ಪ್ರಚಾರ? ಚೆನ್ನಾಗಿದೆ, ತುಂಬ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಎವ್ರಿ ಡೇ ಡೇ ಬೈ ಡೇ ಒಂದು ಜನ ಅವ್ರು ತೋರಿಸ್ತಿರೋ ಪ್ರೀತಿ, ಅವರು ಸ್ವಾಗತ ಮಾಡ್ತಿರೋ ಒಂದು ರೀತಿ ತುಂಬಾ ಖುಷಿ ಕೊಡುತ್ತೆ. ನಿಷ್ಪಕ್ಷಪಾತವಾಗಿ ಮತ್ತು ನ್ಯಾಯಯುತವಾಗಿ ಚುನಾವಣೆ ನಡೀಲೇಬೇಕು ಅಂತ ಹೇಳಿದ್ರೆ ಮಂಡ್ಯ ಡಿ ಸಿ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ಒಂದು ದೂರು ಕೊಟ್ಟಿದ್ರಿ, ಈಗ ವರ್ಗಾವಣೆ ಆಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನಾದರೂ ಹೇಳೋದಕ್ಕೆ ಬಯಸ? ಹೌದು, ನಾನು ಮೊದಲಿಂದ ಹೇಳ್ಕೊಂಡು ಬಂದಿರೋದು ಅದೀಗ ಪ್ರೂವ್ ಆಗಿದೆ, ನ್ಯಾಯ ಸಿಕ್ಕಿದೆ ಅಷ್ಟೇ. ಅದೊಂದೇ ನನಗೆ ಸಮಾಧಾನ ಆಯಿತು, ನ್ಯಾಯ ಸಿಕ್ಕಿದೆ. ಮೇಡಮ್, ನಿನ್ನೆ ಮೈಸೂರಲ್ಲಿ ಮೋದಿರವರು ಮಾತನಾಡ್ತಕ್ಕಂಥ ವೇಳೆ ಅಂಬರೀಶ್ ಅವರು ಸಾಕಷ್ಟು ಕನ್ನಡಕ್ಕೆ ನೆಲ ಜಲ ಭಾಷೆಗೆ ಹೋರಾಡಿದ್ದಾರೆ, ಈಗ ಸುಮಲತಾ ಅವರು ನಿಂತಿದ್ದಾರೆ, ಅವ್ರನ್ನ ಕೈ ಹಿಡಿರಿ ಅಂತ ಹೇಳಿರ್ತಕ್ಕಂಥದ್ದು, ಹೀಗಾಗಿ ಎಲ್ಲೋ ಒಂದು ಕಡೆ ಮಾತುಗಳು ಕೆಳ ಬರ್ತಿರ್ತಕ್ಕಂಥದ್ದು ಸುಮಲತಾ ಅವರು ಬಿಜೆಪಿ ಅಭ್ಯರ್ಥಿ, ಹೀಗಾಗಿ ಅವ್ರಿಗೆ ಓಟ್ ಹಾಕ್ಬಾರ್ದು ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಷ್ಟು ಕಡೆ ಓಡಾಡ್ತಿರ್ತಾರೆ. ಇದು ನೋಡಿ, ಸಾಮಾಜಿಕ ಜಾಲತಾಣ ಅಂದರೆ ಇಟ್ಸ್ ಆಲ್ವೇಸ್ ಒಂದು 50% ಅಲ್ಲ, 90% ನೀವು ಪಕ್ಕಕ್ಕಿಡಬೇಕು. ಅದು ಯಾವುದು ನನ್ನ ಪರವಾಗಿ ಇದ್ರೂ ವಿರೋಧವಾಗಿದ್ರೂ ಅದನ್ನು ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಅವರವ್ರಿಗೆ ಅನುಕೂಲ ಏನಿದೆಯೋ ಆ ರೀತಿಯ ಸ್ಟೇಟ್ಮೆಂಟ್ಸ್ ಅವ್ರು ಕೊಟ್ಕೊಂಡು ಬರ್ತಾರೆ. ಈಗ BJP ಬೆಂಬಲಿತ ಅಭ್ಯರ್ಥಿ ಅನ್ನೋದಕ್ಕಿಂತ ಅವ್ರು BJP ಮೊನ್ನೆ ಅಷ್ಟೇ ಚಿಕ್ಕಮಗಳೂರಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಲೂ ಅಂದರು. ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ಬೆಂಬಲಕ್ಕಿದ್ದಾರೆ, ಈಗ ರಾಜ್ಯ ರೈತ ಸಂಘದವರು ನನ್ನ ಬೆಂಬಲಕ್ಕಿದ್ದಾರೆ. ಅವ್ರು ಎಲ್ಲರೂ ನಾನು ಹೇಳೋದೇನೆಂದರೆ ನನಗೆ ಈ ಎಲ್ಲ ಪಕ್ಷಗಳ ಬೆಂಬಲಿಗರು ಇದ್ದಾರೆ, ಇನ್ಕ್ಲೂಡಿಂಗ್ ಜನತಾದಳದ ಫಾಲೋವರ್ಸೂ ಬೇಕಾದಷ್ಟು ಕಡೆ ನನ್ನ ಹತ್ರಕ್ಕೆ ಬಂದು ಈ ಒಂದು ಎಲೆಕ್ಷನಲ್ಲಿ ನಾವು ನಿಮಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಂಬರೀಷ್ ಅವರು ಪಕ್ಷಾತೀತವಾಗಿದ್ದರು, ಅವ್ರ ಸಿದ್ಧಾಂತಗಳೇನಿತ್ತು, ಅವರ ಅಭಿಮಾನಿಗಳು ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಅವರೆಲ್ಲರೂ ನನ್ನ ಬೆಂಬಲಕ್ಕಿದ್ದಾರೆ. ಅವ್ರಿಗೆ BJP ಹೊರಗಿನಿಂದ ಬೆಂಬಲ ಕೊಟ್ಟಿರೋದ್ರಿಂದ ಮುಂದಕ್ಕೆ ಅವ್ರು ಗೆದ್ದಾದ ಮೇಲೆ BJP ಸೇರ್ಕೊಳ್ತಾರೆ, ಹೀಗಾಗಿ ಓಟ್ ಹಾಕ್ಬಾರ್ದು ಅಂತೇಳಿ ಕೆಲ ಮುಸ್ಲಿಂ ಮತ ಬಂದವರು ಅಲ್ಲಲ್ಲಿ ಫೇಸ್ಬುಕ್ಕಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ಮಾತನಾಡಿರ್ತಕ್ಕಂಥ ಅವ್ರು ಬಹುಶಃ ಒಂದು ವಿಷಯ ಅವ್ರಿಗೆ ಗೊತ್ತಿಲ್ವೇನೋ, ನಮ್ಮ ಸಂವಿಧಾನ ಇದೆ ಏನಿದೆ ಅದರಲ್ಲಿ ಒಂದು ಒಂದು ಕಾನೂನು ಒಂದು ನಿಯಮ ಇದೆ, ಇಂಡಿಪೆಂಡೆಂಟ್ ಆಗಿ ಗೆದ್ದವರು ಇಂಡಿಪೆಂಡೆಂಟ್ ಆಗಿ ಗೆದ್ದ ಮೇಲೆ ಯಾವುದೊಂದು ಪಾರ್ಟಿ ಸೇರೋ ಒಂದು ಪ್ರಾವಿಷನ್ ಇಲ್ಲ. 10A ಸೈಟೇಷನ್ 10A ಅಂತ ಇರುತ್ತೆ, ಅದನ್ನು ನೀವು ಆನ್ಲೈನ್ ಗೂಗಲ್ ಮಾಡಿ ನೋಡ್ಬೋದು. ಅದನ್ನು ಬೇಕಾದರೆ ನಾನು ಅವ್ರಿಗೆ ಇದನ್ನು ತೋರಿಸ್ಬಿಟ್ಟು ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ನಾನು ಮೀಟ್ ಮಾಡಿದಾಗ ಲೀಡರ್ಸ್ನ. ಯಾವುದೇ ಒಂದು ಇಂಡಿಪೆಂಡೆಂಟ್ಗೆ ರಾಜ್ಯದ ಮಟ್ಟದಲ್ಲಾಗಲಿ ರಾಷ್ಟ್ರದ ಮಟ್ಟದಲ್ಲಾಗಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದ ಮೇಲೆ ಔಟ್ಸೈಡ್ ಸಪೋರ್ಟ್ ಕೊಡ್ಬೋದು. ಈಗ ನನಗೆ ಅವರು ಔಟ್ಸೈಡ್ ಸಪೋರ್ಟ್ ಕೊಡ್ತಾ ಇದ್ದಾರೆ.